ರಾಜ್ಯದಲ್ಲಿ ಮಳೆಯಿಂದ ಆಗ್ತಾ ಇರೋ ಅವಾಂತರಗಳು ಇನ್ನೂ ನಿಲ್ತಲೇ ಇಲ್ಲ. ಉತ್ತರ ಕರ್ನಾಟಕದ ಭಾಗಗಳಲ್ಲಿ ನದಿಗಳು ಆರ್ಭಟದಿಂದ ಅನ್ನದಾತ ರೋಸಿ ಹೋಗಿದ್ದಾನೆ. ಊರನ್ನು ಬಿಡದೆ ಜಲಾಸುರ ಸಿಕ್ಕ ಸಿಕ್ಕಲಿ ನುಗ್ತಾ ಇದ್ದಾನೆ. ಬೆಳೆಗಳು ಕೊಚ್ಚಿ ಹೋಗ್ತಾ ಇವೆ. 20 ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆಗಳು ಮುಳುಗಿ ಹೋಗಿವೆ. ಜನ ಪರದಾಡುವುದು ಮಾತ್ರ ನಿಲ್ಲುತ್ತಿಲ್ಲ. ಸುಮಾರು ತಿಂಗಳು ಕಾಲ ರಾಜ್ಯದ ಜನರ ನೆಮ್ಮದಿ ಹಾಳುಗೆಡವಿರುವ ವರ್ಣಾಸುರ ಆರ್ಭಟ ಇನ್ನೂ ತಗ್ಗಿಲ್ಲ. ದಕ್ಷಿಣದಲ್ಲಿ ಕೊಂಚ ಮಳೆ ಕಡಿಮೆಯಾಗಿದ್ರೂ ಉತ್ತರದಲ್ಲಿ ಸೈತಾನ್ ರೂಪ ತಾಳಿದ್ದಾನೆ. ಊರನ್ನೇ ಮುಳುಗಿಸುವಷ್ಟು ತಾಂಡವವಾಡುತ್ತಿರುವ ಮಳೆ ಕಾಟಕ್ಕೆ ತತ್ತರಿಸಿ ಹೋಗ್ತಿದ್ದಾರೆ. ಹಳ್ಳ ಕೊಳ್ಳ ನದಿಗಳ ರಭಸ. ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ. ಇವ್ರು ನೋಡಿ, ಸಾವಿರ ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಈಗಲೇ ಡೌನ್ಲೋಡ್ ಮಾಡಿ. ಅದಕ್ಕೆ ನಿಲ್ತಿಲ್ಲ ಅವಾಂತರ. ಹರಿಯುವ ನೀರಲ್ಲಿ ತಾಯಿ ಮಗ ಪರದಾಟ. ಮಹಾಮಳೆಯಿಂದ ಹಳ್ಳ ಕೊಳ್ಳ ಮತ್ತು ನದಿಗಳು ಉಗ್ರ ತಾಂಡವವಾಡುತ್ತಿವೆ. ನೀರಿನ ರಭಸಕ್ಕೆ ಯಾರೇ ಎದುರಿಗೆ ಬಂದರೂ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನುವಂತಾಗಿದೆ. ಅರಸೀಕೆರೆಯ ಕೆಂಪು ಸಾಗರ ರಸ್ತೆಯಲ್ಲಿ ಕೆರೆ ಕೋಡಿ ಬಿದ್ದು ರಸ್ತೆ ಮೇಲೆ ರಭಸವಾಗಿ ನೀರು ಹರಿಯುತ್ತಿದೆ. ಇದರ ಮಧ್ಯೆ ಅಮ್ಮ ಮಗ ಹರಿಯುವ ನೀರಲ್ಲಿ ಸಿಲುಕಿಕೊಂಡಿದ್ರು. ಕೂಡಲೇ ಎಚ್ಚೆತ್ತ ಗ್ರಾಮಸ್ಥರು ಹಗ್ಗದ ಸಹಾಯದಿಂದ ಇಬ್ಬರನ್ನು ರಕ್ಷಿಸಿದ್ದಾರೆ. ಗದಗದಲ್ಲೂ ಮಳೆ ಆರ್ಭಟ. ಇಜಿ ಟ್ರಾನ್ಸ್ಫಾರ್ಮರ್ ದುರಸ್ತಿ. ಮಲಪ್ರಭಾ ನದಿಯ ನೀರು ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮಕ್ಕೂ ನುಗ್ಗಿದೆ. ಟ್ರಾನ್ಸ್ಫಾರ್ಮರ್ ನದಿ ನೀರಲ್ಲಿ ಮುಳುಗುವ ಹಂತದಲ್ಲಿತ್ತು. ಲೈನ್ಮ್ಯಾನ್ ಮಂಜುನಾಥ್ ಕುಂಬಾರ್ ಎಂಬಾತ 30 ಅಡಿ ಇಜಿ ವಿದ್ಯುತ್ ಕಡಿತಗೊಳಿಸಿದ್ದಾರೆ. ಮಂಜುನಾಥರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ವೇದಾವತಿ ನದಿ ನೀರಲ್ಲಿ ಮುಳುಗಿದ ರಾರಾವಿ ಬ್ರಿಡ್ಜ್. ಅತ್ತ ಬಳ್ಳಾರಿಯಲ್ಲಿ ವೇದಾವತಿ ನದಿ ನೀರು ಕಡಿಮೆ ಆದರೂ ಜನರ ಪರದಾಟ ಮಾತ್ರ ತಪ್ಪಿಲ್ಲ. ನದಿ ನೀರಿನ ಮಟ್ಟ ಹೆಚ್ಚಳವಾಗಿ ರಾರಾವಿ ಬ್ರಿಡ್ಜ್ ಮುಳುಗಡೆ ಆಗಿದೆ. ಸಿರುಗುಪ್ಪ ತಾಲೂಕಿನ ಸುಮಾರು 20 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕೊಚ್ಚಿ ಹೋಗಿದೆ. ಇದರಿಂದಾಗಿ ಸವಾರರು ಅಕ್ಕಪಕ್ಕದ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಇನ್ನು 2 ತಿಂಗಳಲ್ಲಿ 3ನೇ ಬಾರಿಗೆ ದೇವಸ್ಥಾನಕ್ಕೆ ಕೊಲ್ಲಾಪುರದ ಶಿರೋಳ ತಾಲೂಕಿನ ನರಸಿಂಹವಾಡಿ ದತ್ತ ಮಂದಿರ ಜಲಾವೃತವಾಗಿದೆ. ಕೃಷ್ಣಾ ದೂಧಗಂಗಾ ಮತ್ತು ವೇದಗಂಗಾ ನದಿಯ ಸಂಗಮ ಸ್ಥಳ ಇದಾಗಿದ್ದು ನೀರು ಹೆಚ್ಚಾಗಿ ಹರಿದು ಬರ್ತಾ ಇದೆ. ಮತ್ತೊಂದು ಕಡೆ ದಾವಣಗೆರೆಯ ಹೊನ್ನೂರು ಗ್ರಾಮದ ಕೆರೆ ಕೋಡಿ ಒಡೆದಿದೆ. ಪರಿಣಾಮ 4 ಗ್ರಾಮಗಳ ಜಮೀನು ನೀರಲ್ಲಿ ಮುಳುಗಡೆಯಾಗಿದೆ. ಮೆಕ್ಕೆಜೋಳ ಅಡಿಕೆ ಭತ್ತ ಸೇರಿ ಹಲವು ಬೆಳೆಗಳು ನಾಶವಾಗಿವೆ. ಅತ್ತ ನರಗುಂದ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಮಲಪ್ರಭಾ ನದಿಯ ಪ್ರವಾಹಕ್ಕೆ ಬೆಳೆಗಳು ಹಾಳಾಗಿವೆ. ಲಕಮಾಪುರ ವಾಸನ ಕೊಣ್ಣೂರು ಸೇರಿ ಹಲವು ಗ್ರಾಮಗಳಲ್ಲಿ ಬೆಳೆಗಳು ನೀರು ಪಾಲಾಗಿದೆ. ಹೀಗಾಗಿ ನರಗುಂದ ತಾಲೂಕಿನ ಒಟ್ಟು 16 ಗ್ರಾಮಗಳಿಗೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನದಿಯ ಪಾತ್ರಕ್ಕೆ ಯಾರೂ ತೆರಳದಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಕೃಷ್ಣಾಪುರ ಸುತ್ತಮುತ್ತಲು ಇರುವ ಊರುಗಳ ಜನ ತತ್ತರ. ಕೊಯ್ನಾ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಿರೋದ್ರಿಂದ ಕೃಷ್ಣಾ ನದಿ ತುಂಬಿ ಹರಿಯುತ್ತಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರವನ್ನ ಸೃಷ್ಟಿ ಮಾಡಿದೆ. ರೈತರು ಕಂಗಾಲಾಗಿದ್ದಾರೆ. ಜೊತೆಗೆ 6 ಸೇತುವೆಗಳು ಮುಳುಗಡೆಯಾಗಿದೆ. ಸವಾರರು ಪರದಾಡುವಂತಾಗಿದೆ. ಒಟ್ಟಾರೆ ಮಹಾಮಳೆಯಿಂದ ರಾಜ್ಯದ ಉದ್ದಗಲಕ್ಕೂ ಸಿಕ್ಕಾಪಟ್ಟೆ ಅವಾಂತರದ ಜೊತೆ ಅವಘಡಗಳು ಕೂಡ ಸಂಭವಿಸುತ್ತಲೇ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ.